ನಡಿ ಮತ್ತೆ ಹೋಗೋಣ. ಹಲೋ ಗೈಸ್, ಇವತ್ತು ಜಾನ್ವರಿ ಫಸ್ಟ್, ಹೊಸ ವರ್ಷದ ಮೊದಲನೇ ದಿನ. ನೋಡಿ ಎಷ್ಟು ಡೀಸೆಂಟ್ ಆಗಿ ನಾನು ಮತ್ತೆ ಸಿಂಬಾ ಎದ್ದು ರೆಡಿ ಆಗಿ ಕೂಡ ಕೂತಿದೀವಿ. ಆದ್ರೆ ಇವರು ಮಲ್ಕೊಂಡೇ ಇದ್ದಾರೆ. ಇನ್ನ ಈ ದೇಶದಲ್ಲಿ ಬೆಳಕಾಗದೇ ಕಷ್ಟ, ಬೆಳಕಾದ್ಮೇಲೂ ಮಲ್ಗಿದ್ದಾರೆ ಅಂದ್ರೆ ಇವ್ರನ್ನ ಇವತ್ತು ಸ್ಪೆಷಲ್ ಆಗಿ ಎಬ್ಬಿಸ್ಬೇಕು. ಅದಕ್ಕೆ ನನ್ನ ಹತ್ರ ಒಂದ್ ಪ್ಲಾನ್ ಕೂಡ ಇದೆ. ನಾನು ಸಿಂಬಾ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ರೆಡಿ ಆಗಿದ್ದೀವಿ, ನೀವು ಜಾಯಿನ್ ಆಗಿ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ವೆರಿ ನ್ಯೂ ವ್ಲಾಗ್. ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಫೈನ್. ನಡಿಯೋ ಹೋಗೋಣ. ನಿಮ್ಮ ಅಪ್ಪನಿಗೆ ಬದಲಾಗೆ ಬದಲ ಡಿಫ್ರೆಂಟ್ ಆಗಿ ಎಬ್ಸೋಣ. ನಡಿ. ಏನೇ ಹೆಂಗಿದೆ ಅಲರಾಮ್? ನೀನು ನನ್ಗೆ ಫೇಸ್ ವಾಶ್ ಹಾಕ್ಬಿಟ್ಟು ಇರಿಟೇಟ್ ಮಾಡ್ತೀಯಾ ಅಲ್ಲ, ಅದಕ್ಕೆ ನಿನ್ನಿಗೆ ಎಬ್ಸಕ್ಕೆ ಇದಕ್ಕಿಂತ ಚೆನ್ನಾಗಿರೋ ಅಲಾರಾಮ್ ಇರಲ್ಲ ಅಂತ ಹಿಂಗೆ ಮಾಡಿದೆ. ಎಷ್ಟು ಬೆಳಕಾಗೋಗಿದೆ ನೋಡು, ವಿಂಟರಲ್ಲಿ ಇಷ್ಟು ಬೆಳಕಾದರೂ ಮಲ್ಕೊಂಡಿದ್ಯಾ ಅಂದರೆ ಟೈಮ್ ಎಷ್ಟು ಗೊತ್ತಾ? 9:30. ಇದಳಿದಳಿದಳಿದಳಿ ನೋಡಿ, ಇವತ್ತು ಸಿಂಬಾನು ಎದ್ ರೆಡಿ ಆಗೋಗಿದ್ದಾನೆ. ಮೇಘ ಅಂತೂ ನನ್ನ ಸೂಪರ್ ಕ್ರೇಜಿ ಆಗಿ ಎಬ್ಸಿದ್ದಾಳೆ. ಹೊಸ ವರ್ಷಕ್ಕಂತೂ ಅಲಾರಾಮ್ ಅಂತ ಹೊಸ ಅಲಾರಾಮ್ ಅಂತ ಹೇಳಿ ಫುಲ್ ಪದ್ರ ತಗೊಂಡು ಡಮ ಡಮ ಅಂದ್ಬಿಟ್ಟು. ಸೊ ಸಿಕ್ಕಾಪಡೆ ಕ್ರೇಜಿ ಆಗಿ ಎಬ್ಸಿದ್ಲು, ಒಂಥರ ವಿಯರ್ಡ್ ಆಗೂ ಇತ್ತು, ಇಲ್ಲ ಅಂತ ಹೇಳಲ್ಲ. ಸೊ ಎದ್ದೆದ್ದೆ ಆಯ್ತು, ಎಲ್ಲ ಫ್ರೆಶ್ ಅಪ್ ಆಯ್ತು. ಈಗ ವರ್ಕೌಟ್ ಮುಗಿಸ್ಕೊಂಬರ್ಬೇಕು, ಯಾಕೆಂದ್ರೆ ಎಷ್ಟು ಲೇಟ್ ಆಗಿದ್ರು ವರ್ಕೌಟ್ ಮಿಸ್ ಮಾತ್ರ ಮಿಸ್ ಆಗಂಗಿಲ್ಲ, ಯಾಕೆಂದ್ರೆ ಮೈಂಡ್ ಫ್ರೆಶ್ ಆಗಿರುತ್ತೆ, ಬಾಡಿನೂ ಫಿಟ್ ಆಗಿರುತ್ತೆ. ಸೊ ನಿಮ್ದು ನ್ಯೂ ಇಯರ್ ಹೇಗಾಯ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ವರ್ಕೌಟ್ ಅಂತೂ ಆಯಿತು ಇವತ್ತಿಂದು. ಸೊ ಮನೆಯಲ್ಲಿ ತಿಂಡಿ ಆಲ್ರೆಡಿ ರೆಡಿ ಇದೆ, ಹುಳಿ ಹೋಗೋಕ್ಕೆ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಕೆಲಸ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ, ಗ್ರೋಸರಿ ತರಬೇಕಿತ್ತು ಇವತ್ತು. ಸೊ ನೋಡೋಣ ಏನೇನು ಕೆಲಸಗಳಾಗತ್ತೋ ಗೊತ್ತಿಲ್ಲ. ಸೊ ಮೇಘಂಗೆ ಎರಡು ಟಾಸ್ಕ್ ಇದೆ, ಎರಡರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ಕೋತಾಳೆ ನೋಡೋಣ. ನನ್ನ ಹತ್ರ ಎರಡು ಸ್ಲಿಪ್ ಇದೆ, ಎರಡರಲ್ಲಿ ಒಂದು ಸ್ಲಿಪ್ ಸೆಲೆಕ್ಟ್ ಮಾಡ್ಕೊ. ಸೊ ಇಲ್ಲಿ ಏನಿರುತ್ತೆ ಅದು ಮಾಡಬೇಕು. ಅದು ನಾನೇ ಮಾಡಬೇಕಾ? ಒಂದು ನಿನ್ನ ಚಾಯ್ಸ್ ಆಗಿದೆ, ಒಂದು ನನ್ನ ಚಾಯ್ಸ್ ಆಗಿದೆ. ಇದರಲ್ಲಿ ಒಂದರಲ್ಲಿ ಪಿಕ್ ಮಾಡ್ತೀವಿ, ಅದರಲ್ಲಿ ಏನಾದ್ರು ನಾನು ಗೆದ್ದರೆ ಸೊ ನೀನು ನನಗೆ ಅದರಲ್ಲಿ ಇರೋದು ಮಾಡಬೇಕು, ಅಕಸ್ಮಾತ್ ನೀನು ಗೆದ್ರೆ ಅದರೊಳಗಿರೋದು ನಾನು ನಿಮ್ಗೆ ಕೊಡ್ತೀನಿ. ಇಬ್ರಿಗೂ ಒಂದೊಂದಿದೆ ಚಾಯ್ಸ್, ಇಬ್ರು ಮಾಡೋದು ಟಾಸ್ಕ್ ಇದೆ. ಕೈಂಡ್ ಆಫ್ ಟಾಸ್ಕ್ ಅಂತಾನೆ ಅಷ್ಟೇ, ಟಾಸ್ಕ್ ಅಂತೇನಿಲ್ಲ, ಏನೋ ಒಂದು ಚಾಲೆಂಜ್ ಹೊಸ ವರ್ಷಕ್ಕೊಂದು. ನಿಂಗೆ ನಿನಗೆ ಸಿಕ್ಕಾವಡೆ ಬೆನಿಫಿಟ್ ಈಗ ಆಗ ಅಂತದೇ ಇಟ್ಟೀನಿ ಇದ್ರೊಳಗಾದ್ರೆ. ನಾನೇನಾದ್ರೂ ಮತ್ತೆ ಏನಾದ್ರೂ ಕೆಲಸ ಮಾಡ್ಬೇಕಾದ್ರೆ ಮಾಡು, ಆದ್ರೆ ಇದ್ರೊಳಗೆ ನಿಂಗೆ ಬೇಕಾಗಿರೋದು ಇದೆ ಇಂಪಾರ್ಟೆಂಟ್. ಹೌದಾ? ತುಂಬಾ ಯೋಚನೆ ಮಾಡ್ಬೇಡ, ಯಾವ್ದು ಬೇಕೋ ಪಿಕ್ ಮಾಡು. ಮೇಲ್ಗಡೆದ ಕೆಳಗಡೆದ, ಕೆಳಗಡೆದ ಮೇಲ್ಗಡೆದ, ಬೇಗ 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 ಮೊದ್ಲೇ ನಂಗೆ ಚಾಯ್ಸಸ್ ಅಂದೇ ಆಗಲ್ಲ. ಸರಿ, ಕೆಳಗಡೆ ನೀನೇ ತೆಕ್ಕ ಇದಾ ಕೆಳಗಡೆ. ಅದು ಡಿನ್ನರ್ ಬಫೆ ರಿಯಲ್ಲಿ
ಚೆನ್ನಾಗಿ ಅಂದ್ರೆ ಅಲ್ಲ ಸೆಲೆಕ್ಟ್ ಮಾಡಿದ್ ನಿಂದಲ್ಲ ಅಂತನಾ ಇಲ್ಲಿ? ಏ ನಂಗ್ ಗೊತ್ತಿಲ್ಲಪ್ಪ, ನೀನ್ ಹೇಳಿದ್ ತಾನೆ ಟಾಸ್ಕ್. ಅದೇನಿತ್ತು? ಫುಟ್ ಮಸಾಜ್. ಒದ್ದಕೊಂಡೆ ಹಂಗಾರ ಈಗ ಕರ್ಕೊಂಡು ಹೋಗ್ತಿದ್ಯಾ ಅಂತನಾ ಇದು? ಒಪ್ಕೊಂಡಂಗೆ ನಿನ್ ಸುಮ್ ಸುಮ್ನೆ ಏನಕ್ಕೆ ಟಾಸ್ಕ್, ಮತ್ತೆ ಇನ್ ಸುಮ್ ಸುಮ್ನೆ ಸೆಲೆಕ್ಷನ್ ಏನಕ್ಕಿತ್ತ? ಸರಿ ನಡಿ ಹೋಗೋಣ. ಮೊದಲನೇದೇ ಪಿಕ್ ಮಾಡೋಣ, ನಿಂಗ್ ಗೊತ್ತಲ್ಲ ಮೊದಲೇ ನಂಗೆ ಚಾಯ್ಸಸ್ ಅಂದ್ರೆ ಆಗಲ್ಲ ಅಂತ. ಮೊದಲನೇದೇ ಪಿಕ್ ಮಾಡೋಣ ಅಂತ ಅನ್ಕೋತಾ ಇದ್ದೆ, ಬಟ್ ಏನೋ ಲಾಸ್ಟ್ ಮೂಮೆಂಟ್ ಅಲ್ಲಿ ಸೆಕೆಂಡ್ ಒನ್ ಅನ್ಸ್ತು. ಡಿನ್ನರ್ ಬಫೆ ಬಫೆನೇನಾ ಸುಮ್ನೆ ಡಿನ್ನರಾ? ಇಲ್ಲ ಬಫೆ ಇವತ್ತು. ಮತ್ತೆ ನಡಿ ನಡಿ ಮತ್ತೆ ಹೋಗೋಣ. ಯಾವ ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತಿದ್ಯಾ? ರಾಜಧಾನಿಗೆ ಹೋಗೋಣ. ರಾಜಧಾನಿನೋ? ರಾಜಧಾನಿಲಿ ಬಫೆ ಸ್ಟಾರ್ಟ್ ಆಗಿದೆ. ಐ ಕಾಂಟ್ ಬಿಲೀವ್ ಪ್ರಶು, ನಿನ್ ಕರ್ಕೊಂಡು ಹೋಗ್ತಿದ್ಯಾ ಅಂತ. ಏಕೆ ನಾನು ನಿನ್ ಕರ್ಕೊಂಡು ಹೋಗಿಲ್ಲ ಅಲ್ಲ, ಆದ್ರೆ ಈ ತರ ಚಾಯ್ಸಸ್ ಅಲ್ಲಿ ಕೊಟ್ಟು ನೋಡಿ. ನಿಮ್ ಫುಟ್ ಮಸಾಜ್ ಸೆಲೆಕ್ಟ್ ಮಾಡ್ಕೋತೀಯಾ ಏನೋ? ಇವತ್ತು ಹೊಸ ವರ್ಷಕ್ಕೆ ಫುಟ್ ಮಸಾಜ್ ಆಗತ್ತೆ, ಹೆಡ್ ಮಸಾಜ್ ಆಗತ್ತೆ ಅಂತ ನಾನ್ ಪ್ಲಾನ್ ಹಾಕೊಂಡು ಇದ್ ಮಾಡಿದೆ. ಇದನ್ ಸೆಲೆಕ್ಟ್ ಮಾಡಿ ಒಳ್ಳೆ ಕೆಲಸ ಮಾಡಿದೆ. ನೆಕ್ಸ್ಟ್ ಟೈಮ್ ಗ್ಯಾರಂಟಿ ಬರುತ್ತೆ ಬಿಡು, ನಮಗೂ ಟೈಮ್. ಓನಪ್ಪ ಆಂಜ ಒಪ್ಪ ಎಷ್ಟು ಹುಡ್ಕೋತೀಯೋ? ಏಟಾಗಲ್ಲ ನಿಂಗೆ? ಹೆಂಗೆ ಹೆಂಗೆ ಹುಡ್ಕೋತಿದ್ಯಾ? ಹಂಗೆ ಹುಡ್ಕೋತಾರ? ಹಂಗೆ ಹೊಡಿಬಾರ್ದು, ಏಟಾಗತ್ತೆ. ಅಚ್ಕಲ್ 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 ಎಲ್ಲಪ್ಪ ಅನ್ನ ಅನ್ನ ಹೊರಗಡೆ ಆಗದ? ಹಾ ಹೋಗೋಣ, ಹೊರಗಡೆ ಆಗದ? ಹೊರಗಡೆ ಆಗೋಣ. ಅಚ್ಕಲ್ ಅಚ್ಕಲ್ ಚಿಕ್ಕ ಚಿಕ್ಕ ಬರ್ತೀಯಾ? ಡ್ಯಾಡ ಜೊತೆ ಬರ್ತೀಯಾ? ಅಬ್ಬ ಅಷ್ಟೊಂದು ಎಕ್ಸಸೈಸ್ ಮಾಡ್ತೀಯಪ್ಪ, ಅಷ್ಟೊಂದು ಮಾಡ್ತೀಯ? ಒಬ್ಬ ಆಮೇಲೆ ಅಬ್ಬಬ್ಬ ಅಬ್ಬ ಅಬ್ಬ ಅಮ್ಮ ಬರ್ತೀಯ? ಬಾ 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 ಅಣ್ಣ. ಏನು ಗಂಟೆ ಇನ್ನು 6:30 ಎಷ್ಟು ಬೇಕು ಊಟಕ್ಕೆ ಹೋಗಕ್ಕೆ ಆತ? ಹೇಗಿದ್ರು ವೀಕೆಂಡು, ಭಾನುವಾರ ಹೊಸ ವರ್ಷ, ತರಕಾರಿ ತಗೊಳ್ದಲ್ಲಿರಕ್ಕಾತ? ಇಷ್ಟು ದೂರ ಬಂದು ತರಕಾರಿ ಎಲ್ಲ ತೊಗೊಂಡು 7:30 ಹತ್ಕೋದ್ರೆ ಆರಾಮಾಗಿ ಬಫೆಗೆ ಹೋಗ್ಬೋದು, ಯಾಕೆಂದರೆ ಆ ಹೋಟೆಲು ಬೆಳಗಿನ ಜಾವ 2 ಗಂಟೆವರೆಗೂ ಓಪನ್ ಇರುತ್ತೆ. ಹಾಗಾಗಿ ಅರ್ಜೆಂಟ್ ಏನಿಲ್ಲ, ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಕೊನೆಗೆ ಊಟ ಟೈಮ್ ಹೊತ್ತಿಗೆ ಹೋಟೆಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ ಇವತ್ತು. ಆಗಲೇ ಮಾವಿನ ಹಣ್ಣೆಲ್ಲ ಬಂದುಬಿಟ್ಟಿದೆ. ಆಯ್ತಾ ಮೇಘ ಶಾಪಿಂಗು? ಬೇಕು ಕುಡಿಯೋದು. ಇದು 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 ನನಗೆ ಆ್ಯಕ್ಚುಲಿ ಬೇಕಿದ್ದಿದ್ದು ಪ್ರಶು. ಏನಾದರೂ ಫುಟ್ ಮಸಾಜ್ ಅಂತ ನಾನು ಸೆಲೆಕ್ಟ್ ಮಾಡಿದ್ದಿದ್ರೆ ಛೇ, ನಾನು ಮಸಾಜ್ ಕೊಡಬೇಕಾಗಿತ್ತು. ಬಟ್ ನೀನು ಬಫೆ ಅಂತ ಆಪ್ಷನ್ ಇಟ್ಟಿದ್ಯಲ್ಲ, ಅದಕ್ಕೆ ನಿನಗೆ ಥ್ಯಾಂಕ್ ಯು. ಫೈನಲಿ ಒಳ್ಳೆ ಸೆಲೆಕ್ಷನೇ ಮಾಡಿದ್ದೀನಿ. ಮೇಘ ಈ ಸಲ ಊಟ ಮಾಡಲ್ಲ ಅಂತ ಹೇಳ್ಬಿಟ್ಟು ನಾನು ತುಮಕೂರಲ್ಲಾಗಲಿ ಬೆಂಗಳೂರಲ್ಲಾಗಲಿ ಯಾವುದೇ ಬಫೆಗೆ ಹೋಗಿರಲಿಲ್ಲ, ಯಾಕಂದರೆ ಜನ್ರಲಿ ನಾವು ಇಂಡಿಯಾಗೆ ಹೋದಾಗ ಒಂದ್ಸಲ ಬೆಂಗಳೂರು ಬಫೆಗೆ ಹೋಗ್ತಾ ಇದ್ವಿ, ಸೊ ಮಿಸ್ ಆಗಿತ್ತು. ಅದನ್ನ ಈ ಸಲ ಅವ್ರ ಜೊತೆ ರಾಜಧಾನಿಲೇ ಕಂಪ್ಲೀಟ್ ಮಾಡ್ಕೋತಾ ಇದ್ದೀವಿ. ಫಸ್ಟ್ ಟೈಮ್ ಪಾಪು ಕರ್ಕೊಂಡು ಹೋಟೆಲಿಗೆ ಬರ್ತಾ ಇದ್ದೀವಿ. ಚೆನ್ನಾಗಿ
ಸ್ಟಾರ್ಟರ್ಸ್ ಅಲ್ಲಿ ನಂಗೆ ಮ್ಯಾಕ್ರೋನಿ ತುಂಬಾ ಇಷ್ಟ ಆಯ್ತು. ಬೇರೆ ಬೇರೆ ತರ ವೆರೈಟಿ ಆಫ್ ಸಲಾಡ್ಸ್ ಇತ್ತು, ಅದರಲ್ಲಿ ಹೆಸರುಕಾಳು ಮೊಳಕೆ ಕಟ್ಟಿದ್ದೆಲ್ಲಾನು ಇತ್ತು. ಅದ್ರ ಜೊತೆ ಪಾನಿಪುರಿ, ಪಾನಿಪುರಿ ಬಿಡೋಕ್ಕಾಗತ್ತಾ? ಪಾನಿಪುರಿಲಿ ದಹಿಪುರಿ, ಪಾನಿಪುರಿ ಹಾಗೆ ದಹಿ ಬಲ್ಲ ಅಂತ ಮೂರು ವೆರೈಟಿ ಇತ್ತು. ಸೊ ನಾನು ಪಾನಿಪುರಿ ದಹಿಪುರಿ ಎರಡು ತಗೊಂಡೆ. ಫಸ್ಟ್ಗೆ ಸ್ಟಾರ್ಟರು ಪಾನಿಪುರಿ ಮತ್ತು ಪಾಸ್ತಾ ತೊಗೊಂಡಿದ್ದೆ. ಹಾಗೆ ಹೋಗ್ತಾ ಹೋಗ್ತಾ ಏನೇನಾಗುತ್ತೆ ಒಂದೊಂದೊಂದೇ ನಿಧಾನ ತೊಗೊಳ್ಳೋಣ, ಏನು ಅರ್ಜೆಂಟ್ ಇದ್ವಲ್ಲ ಅದಕ್ಕೆ. ಇಲ್ಲಿ ನೋಡಿದ್ದೆ ಚೆನ್ನಾಗಿದೆಯಪ್ಪ ಊಟ. ಊಟ ಚೆನ್ನಾಗಿದೆಯೇನೋ ಹೇಳು, ಊಟ ಚೆನ್ನಾಗಿದೆ ಅಂತ ಕೇಳೋಗ್ಲಿ ಅಮ್ಮನ. ಹೇಗಿದೆ ಮೇಘ? ಎಲ್ಲಾದ್ರೂ ಟ್ರೈ ಮಾಡ್ತಾ ಇದೆಯಾ? ಇಷ್ಟೊಂದು ವೆರೈಟೀಸ್ ನೋಡಂತೂ ಆ್ಯಕ್ಚುಲಿ ಕೆನಡಾ ಹಿಂಗೆ ನೋಡಿ ತುಂಬಾ ಮೆಸ್ಮರೈಸಿಂಗ್ ಆಗಿದೆ, ಚೆನ್ನಾಗಿದೆ. ಈಗೆಲ್ಲ ಮತ್ತೆ ರೀಸ್ಟೋರ್ ಮಾಡ್ತಾ ಇದ್ದಾರೆ, ಮತ್ತೆ ಹಾಕೊಂಡು ಹೋಗ್ಬೇಕು. ಇದು ಹರಬರ ಕಬಾಬು, ವೆಜ್ ಕಟ್ಲೆಟ್, ಬಿರಿಯಾನಿ, ಫ್ರೈಡ್ ರೈಸು, ಎರಡು ಥರ ರೈಸ್ ಐಟಮ್ ಇತ್ತು. ಹಾಗೆ ಮುಖ್ಯವಾಗಿ 13 ಥರ ವೆರೈಟಿ ಆಫ್ ಸೈಡ್ ಡಿಶಸ್ ಇತ್ತು ನನ್ನ ಜೊತೆ. ಅಷ್ಟೊಂದಂತೂ ಖಂಡಿತ ಟ್ರೈ ಮಾಡೋಕ್ಕಾಗ. ನಾವು ಟ್ರೈ ಮಾಡಿದ್ದು ಮುರೇ ಮೂರು ಶಾಹಿ ಪನ್ನೀರು, ಕಡಾಯಿ ಪನ್ನೀರು, ಹಾಗೆಯೇ ರಾಜ್ಮಾರಿ ಕರಿ ಕೂಡ ಟ್ರೈ ಮಾಡಿದೆ. ಯಾಕೆಂದರೆ ಅದ್ರ ಮೇಲಂತೂ ಖಂಡಿತ ಟ್ರೈ ಮಾಡೋಕ್ಕಾಗಲ್ಲ. ಸೊ ಇದ್ರ ಜೊತೆ ಮುಖ್ಯವಾಗಿ ನಾವು ದೋಸೆನೇ ಹೇಗೆ ಬಿಡೋದು. ಸೊ ಇಲ್ಲಿ ದೋಸೆನೂ ಹಾಕ್ತಾಯಿದ್ರು. ಸೊ ಅದಕ್ಕೆ ಮೇಘ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ಲು. ಸೊ ಮಸಾಲೆ ದೋಸೆ ಟ್ರೈ ಮಾಡಲೇಬೇಕಾಗಿತ್ತು. ಅದ್ರ ಜೊತೆ ಸ್ಟಾರ್ಟರ್ಸು ಮಸಾಲೆ ದೋಸೆ ಎಲ್ಲ ಆಯ್ತು. ಇಲ್ಲಾಂದ್ರೆ ಕಷ್ಟ ಆಗತ್ತೆ. ದೋಸೆ ಎಲ್ಲ ತಂದಿದ್ಯಾ? ಎಷ್ಟು ದಿವಸ ಆಗಿತ್ತಲ್ವಾ? ಚೆನ್ನಾಗಿದೆಯಾ ಅವ್ರೆ? ಎಲ್ಲ ಇಷ್ಟ ಆಗ್ತಾ ಇದೆಯಾ? ಇದೆಲ್ಲಾನು ಇದೆ. ಡೆಸರ್ಟ್ಸ್ಗೆ ಜಾಮೂನು, ಗಾಜರ್ಕ ಹಲ್ವಾ, ಫ್ರೂಟ್ಸ್ ಇಟ್ಟಿದೆ ಎಷ್ಟು ವೆರೈಟಿ. ಆಮೇಲೆ ಇದು ಸ್ಟ್ರಾಬೆರಿ ಕಸ್ಟರ್ಡು, ಫ್ರೂಟ್ ಕ್ರೀಮು, ರಸ್ಮಲಾಯ್, ಪಿಂಕ್ ರಸ್ಮಲಾಯ್, ರೇಖಾ, ಆಮೇಲೆ ಚೊಕ್ಕ. ಸೂಪರ್ ಆಗಿತ್ತು. ಎಲ್ಲ ಐಟಮ್ ಒಂದ್ಸತಿ ತಿನ್ನಂಗಾಯ್ತು, ಬಟ್ ತುಂಬ ಚೆನ್ನಾಗಿತ್ತು. ಆಂಬಿಯನ್ಸ್ ಆಗಲಿ ಊಟ ಆಗಲಿ ಎರಡೂ ಚೆನ್ನಾಗಿತ್ತು. ನಮ್ಮ ನ್ಯೂ ಇಯರ್ ವ್ಲಾಗ್ ಅಂತೂ ಹೀಗೆ ಎಂಡ್ ಆಯಿತು. ನಿಮ್ಮದು ಹೇಗೆಲ್ಲ ನಡೀತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬಿಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್ ಬಾಯ್ ಗಾಯ್ಸ್.